ಕಚೋರಿಯ ಬಗ್ಗೆ ತಂಡದ ಬಗ್ಗೆ ಒಂದು ನಾಲ್ಕು ಮಾತು. ಥ್ಯಾಂಕ್ ಯು ಸರ್. ಎಲ್ರಿಗೂ ನಮಸ್ಕಾರ. ಕಚೋರಿ ಚಿತ್ರ ಏನದು ವಿಶಿಷ್ಟ ಖಾದ್ಯ ಅಂತ ಹೇಳಿ ಫೇಮಸ್ ಆಗಿದೆ. ಅದೇ ಥರದ ಈ ಚಿತ್ರವೂ ಕೂಡ ಒಂದು ವಿಶಿಷ್ಟ ಖಾದ್ಯ ರೀತಿಯಲ್ಲೇ ತಯಾರಾಗಿದೆ. ಹಾಗಾದರೆ ಆರ್ಯನ್ ಸರ್ ಅವರು ನನಗೆ ತುಂಬ ವರ್ಷದಿಂದ ಗೆಳೆಯರು. ಅವರು ತುಂಬ ವರ್ಷದಿಂದ ಒಂದು ಸಿನಿಮಾ ಮಾಡಬೇಕು ಅಂತ ಒಂದು ಕನಸು ಅವ್ರಿಗೆ. ಇನ್ಸ್ಟಿಟ್ಯೂಟ್ ಇದೆ ಅವ್ರ ಫಿಲಮ್ ಇನ್ಸ್ಟಿಟ್ಯೂಟ್. ಸರ್ ಹೇಳ್ದಂಗೆ ಸುಮಾರು ಮಕ್ಕಳುಗಳು ಆಚೆ ಬರ್ತಾ ಇದ್ದಾರೆ ಇನ್ಸ್ಟಿಟ್ಯೂಟಿಂದ. ಸುಮಾರು ಜನ ಕಲಾವಿದರಾಗಿದ್ದಾರೆ ಕನ್ನಡ ಚಿತ್ರರಂಗದಲ್ಲಿ. ಈಗೊಂದು ಕನಸಿತ್ತು ಅವ್ರಿಗೆ, ಒಂದು ಸಿನಿಮಾ ಮಾಡಬೇಕು ನಾನು ಅಂತ, ಡೈರೆಕ್ಷನ್ ಮಾಡಬೇಕು ಅಂತ ಮಾತ್ರ ಇತ್ತು. ಆ್ಯಕ್ಟಿಂಗ್ ಅಂತ ಏನಿರಲಿಲ್ಲ ಅವ್ರಿಗೆ. ಆ್ಯಕ್ಟಿಂಗ್ ಮಾಡಿಸಿ ಕಲಿಸ್ಕೊಡೋರು ಜನಗಳಿಗೆ. ಬಟ್ ಕೆಲವು ಕಾರಣಾಂತರಗಳಿಂದ ಅವರೇ ಆ್ಯಕ್ಟ್ ಮಾಡಬೇಕಾಗಿ ಬಂತು ಈ ಸಿನಿಮಾದಲ್ಲಿ. ಸೊ ಹಾಗೆ ಒಂದು ಈಗ ಸಿನಿಮಾ ಮುಗಿದಿದೆ, ಫಸ್ಟ್ ಕಾಪಿ ಬಂದಿದೆ. ಈ ಚಿತ್ರದ ವಿಶಿಷ್ಟ ಏನಂದರೆ ಕಪಲ್ಸ್. ಇಳಾವಿಟ್ಲ ಅವರು ಕೂಡ ಕನ್ನಡ ಚಿತ್ರಕ್ಕೆ ಭಾಳ ವರ್ಷಗಳಿಂದ ಸೇವೆ ಮಾಡ್ತಿದ್ದಾರೆ. ಜೊತೆಯಾಗಿ ಕಪಲ್ಸ್ ದುಡ್ದಿದ್ದಾರೆ. ಇಳಾವಿಟ್ಲ ಅವರಿಗೆ ಮತ್ತು ಆರ್ಯನ್ ಸರ್ ಇಬ್ಬರು ಒಳ್ಳೆಯದಾಗಲಿ ಚಿತ್ರದಿಂದ. ಅವ್ರಿಗೆ ಜೊತೆಯಾಗಿ ನಿಂತಿರ್ತಕ್ಕಂಥ ಕೀರ್ತಿರಾಜ್ ಸರ್ ಭಾಳ ಫ್ಯಾಮಿಲಿ ಫ್ರೆಂಡ್, ಅವ್ರಿಗೆ ಸದಾ ಅವ್ರ ಬೆನ್ನಲ್ಲಿ ಬಂದು ನಿಂತಿದ್ದಾರೆ ಅವರಿಗೆ. ಸೊ ಹಾಗೆ ಚಿತ್ರ ಇನ್ನು ತುಂಬ ಸಕ್ಸಸ್ ಆಗಲಿ ಸರ್ ಕರ್ನಾಟಕದ. ನಿಮ್ಮೇನು ಕನಸು ಕಂಡಿದ್ರೆಲ್ಲ ಒಳ್ಳೆಯದಾಗಲಿ. ನೀವು ಮ್ಯೂಸಿಕ್ ಬಗ್ಗೆ ಹೇಳೋದಾದರೆ ಈ ಚಿತ್ರದಲ್ಲಿ 5 ಸಾಂಗ್ ಇದೆ. 5 ಸಾಂಗಲ್ಲಿ 2 ಡ್ಯುಯೆಟ್ ಸಾಂಗ್ ಇದೆ, 1 ಟೀಸಿಂಗ್ ಸಾಂಗ್ ಇದೆ, 1 ಐಟಮ್ ಸಾಂಗ್ ಇದೆ, ಹಾಗೆ 1 ಫೀಲಿಂಗ್ ಸಾಂಗ್ ಇದೆ, ಲವ್ ಫೀಲಿಂಗ್ ಸಾಂಗ್. ಪ್ರತಿ ಚಿತ್ರದಂತೆ ನನ್ನ ಸಿನಿಮಾ ಜರ್ನಿಯಲ್ಲಿ ಮ್ಯೂಸಿಕ್ ಜರ್ನಿಯಲ್ಲಿ ಒಂದೊಂದು ಸಿನಿಮಾದಲ್ಲೂ ಕೂಡ ಒಂದು ಹೊಸ ಪ್ರತಿಭೆಯನ್ನು ಇಂಟ್ರೊಡ್ಯೂಸ್ ಮಾಡ್ತೀನಿ. ಸಿಂಗರ್ ಆಗಿರ್ಬೋದು, ಲಿರಿಕ್ಸ್ ರೈಟರ್ ಆಗಿರ್ಬೋದು, ಅದು ಫಿಕ್ಸ್. ದೊಡ್ಡ ಡೈರೆಕ್ಟರ್ಸ್ ಇಂದ ಹಿಡಿದು ಯಾರೇ ಆಗಲಿ ನಾನು ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೊಂಡು ಒಬ್ಬರಂತೂ ಇಂಟ್ರೊಡ್ಯೂಸ್ ಮಾಡ್ತಾನೆ ಬಂದಿದ್ದೀನಿ. ನನಗೆ ಒಂದು 55 ಸಿನಿಮಾ ಜರ್ನಿಯಲ್ಲಿ. ಸೊ ಈ ಚಿತ್ರದಲ್ಲೂ ಕೂಡ ಪ್ರತಾಪ್ ರೆಡ್ಡಿ ಅಂತ ಒಂದು ಲಿರಿಕ್ ರೈಟರ್ ಬಂದಿದ್ದಾರೆ. ಪ್ರತಾಪ್ ರೆಡ್ಡಿ ಇವ್ರನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಆ್ಯಸ್ ಅ ಲಿರಿಕ್ ರೈಟರ್ ಆಗಿ. ಆರ್ಯನ್ ಸರ್ ಅವ್ರ ಫ್ರೆಂಡು ಕೂಡ ಅವರು. ಅವರ ಆಶೀರ್ವಾದನ ಇದೆ ಪ್ರತಾಪ್ ರೆಡ್ಡಿ ಅವ್ರ ಮೇಲೆ. ಚಿತ್ರದಲ್ಲಿ ತಾರಾಗಣದಲ್ಲಿ ಕೆಂಪೇಗೌಡ ಅವರು ಇದ್ದಾರೆ. ಹಾಗೆ ಅವರ ಆರ್ಯನ್ ಸರ್ ಊರು ಗಂಗಾವತಿ. ಅಲ್ಲಿನ ಸ್ನೇಹಿತರುಗಳು ಕೂಡ ಖಾಜಾವಲಿಯ ಮಂಜುನಾಥ್ ಸರ್ ಮತ್ತೆ ಎಲ್ಲ ಬೇರೆ ಸ್ನೇಹಿತರುಗಳೆಲ್ಲ ಆ್ಯಕ್ಟ್ ಮಾಡಿದ್ದಾರೆ. ಸೊ ಚಿತ್ರ ತುಂಬ ದೊಡ್ಡದಾಗಿ ಯಶಸ್ಸಿಗಲಿ ಅಂತೇಳಿ ಕೇಳ್ಕೊಳ್ತೀನಿ ಸರ್. ಥ್ಯಾಂಕ್ ಯು ಸೋ ಮಚ್.